ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸ್ ಎಸ್ಕೇ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ಇದು 9ನೇ ತರಗತಿಯ ಸಮಾಜ ವಿಜ್ಞಾನ ಅಧ್ಯಾಯ 22, ದೇಶದ ರಕ್ಷಣೆ ಅಂತೇಳಿ ನಿಮ್ಗೆ ಪಾಠ ಇದೆ. ಈ ಪಾಠಕ್ಕೆ ಸಂಬಂಧಪಟ್ಟಂಥ ಅಭ್ಯಾಸ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡೋಣ. ಈಗಾಗಲೇ ಹಿಂದಿನ ಪಾಠದ ಅಭ್ಯಾಸ ಪ್ರಶ್ನೆಗಳು ಈ ಚಾನಲ್ನಲ್ಲಿ ಸಿಗ್ತವೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಲ್ಲವೂ ಏನಪ್ಪ ಅಂದರೆ ಸರಿಯಾಗಿ ಪಾಠಗಳು ನಿಮಗೆ ಸಿಗ್ತವೆ. ಹಾಗಾದ್ರೆ ಬನ್ನಿ, ಪಾಠದ ಅಭ್ಯಾಸ ಕ್ವಶನ್ಸ್ ಒಳಗಡೆ ಫಸ್ಟ್ ಕ್ವಶನ್ಸ್ ಏನಿದೆಯಪ್ಪ ಅಂದ್ರೆ, ನಮ್ಮ ಮೂರು ಸೇನಾಪಡೆಗಳ ಪ್ರಧಾನ ದಂಡನಾಯಕರು ಡ್ಯಾಶ್ ಅಂತ ಕ್ವಶನ್ಸ್ ಇದೆ. ರಾಷ್ಟ್ರಪತಿಗಳು ಈ ಸೇನಾ ದಂಡನಾಯಕರು ಆಗಿರ್ತಾರೆ. ಭೂಸೇನಾ ಮುಖ್ಯಸ್ಥರನ್ನ ಡ್ಯಾಶ್ ಎಂದು ಕರೆಯಲಾಗುತ್ತದೆ ಅಂತ ಕ್ವಶನ್ಸ್ ಇದೆ. ಜನರಲ್ ಎಂದು ಕರೆಯಲಾಗುತ್ತದೆ. ರಕ್ಷಣಾ ಸಚಿವಾಲಯದ ಪ್ರಧಾನ ಕಚೇರಿ ಡ್ಯಾಶ್ನಲ್ಲಿದೆ ಅಂತ ಕ್ವಶನ್ಸ್ ಇದೆ. ನವದೆಹಲಿಯಲ್ಲಿ ಕಂಡುಬರುತ್ತದೆ. ಹಿಂದೂಸ್ತಾನದ ಹಡಗು ಕಾರ್ಖಾನೆ ಡ್ಯಾಶ್ನಲ್ಲಿದೆ ಅಂತ ಕ್ವಶನ್ಸ್ ಇದೆ. ವಿಶಾಖಪಟ್ಟಣದಲ್ಲಿ ಕಂಡುಬರುತ್ತದೆ. ಗಡಿ ಭದ್ರತಾ ಪಡೆಯ ತರಬೇತಿ ಕೇಂದ್ರ ಡ್ಯಾಶ್ನಲ್ಲಿದೆ ಅಂತ ಕ್ವಶನ್ಸ್ ಇದೆ. ಯಲಹಂಕದಲ್ಲಿ ಕಂಡುಬರುತ್ತದೆ. ಭಾರತೀಯ ರೆಡ್ ಕ್ರಾಸ್ ಸೊಸೈಟಿಯು ಡ್ಯಾಶ್ನಲ್ಲಿ ಸ್ಥಾಪನೆಯಾಯಿತು ಅಂತ ಕ್ವಶನ್ಸ್ ಇದೆ. 1920ರಲ್ಲಿ ಕಾರವಾರದ ಬಳಿ ಇರುವ ನೌಕಾನೆಲೆಯನ್ನು ಏನೆಂದು ಕರೆಯಲಾಗುತ್ತದೆ ಅಂತ ಕ್ವಶನ್ಸ್ ಇದೆ. ಕಾರವಾರದ ಬಳಿ ಇರುವ ನೌಕಾನೆಲೆಯನ್ನು ಸೀಬರ್ಡ್ ನೌಕಾನೆಲೆ ಎಂದು ಕರೆಯಲಾಗುತ್ತದೆ. ಭಾರತದ ಭೂಸೇನೆಯ ರಚನೆಯನ್ನು ವಿವರಿಸಿ ಅಂತ ಕ್ವಶನ್ಸ್ ಇದೆ. ಪ್ರಧಾನ ಕಚೇರಿ ಇದು ನವದೆಹಲಿಯಲ್ಲಿದೆ. ಇದರ ಮುಖ್ಯಸ್ಥರನ್ನು ಜನರಲ್ ಎಂದು ಕರೆಯುವರು. ಪದಾತಿದಳ, ಅಶ್ವದಳ, ಟ್ಯಾಂಕುದಳ ಮತ್ತು ಫಿರಂಗಿ ದಳಗಳನ್ನು ಈ ಭೂಸೇನೆ ಒಳಗೊಂಡಿರುತ್ತದೆ. ಸರಬರಾಜು ಮತ್ತು ಇಂಜಿನಿಯರಿಂಗ್ ಘಟಕವು ಕೂಡ ಕಂಡುಬರುತ್ತದೆ ಅಥವಾ ಇದೆ ಅಂತೇಳಿ ನೀವು ಬರೀರಿ. ಭಾರತೀಯ ವಾಯುಪಡೆಯ ತರಬೇತಿ ಕೇಂದ್ರಗಳು ಯಾವುವು ಅಂತ ಕ್ವಶನ್ಸ್ ಇದೆ. ಏರ್ಫೋರ್ಸ್ ಅಕಾಡೆಮಿ ದುಂಡಿಗಲ್, ಬೇಸಿಕ್ ಫ್ಲೈಯಿಂಗ್ ಟ್ರೈನಿಂಗ್ ಸ್ಕೂಲ್ ಪ್ರಯಾಗರಾಜ, ಏರ್ಮೆನ್ ತರಬೇತಿ ಶಾಲೆ ಸಾಂಬ್ರಾ ಬೆಳಗಾವಿ, ಅದು ಸಾಂಬ್ರಾ ಆಗಿದೆ ಸಾಂಬ್ರಾ. ನೆಕ್ಸ್ಟ್ ಏರ್ಫೋರ್ಸ್ ಟೆಕ್ನಿಕಲ್ ಕಾಲೇಜ್ ಜಾಲಹಳ್ಳಿ ಬೆಂಗಳೂರು, ಕಾಲೇಜ್ ಆಫ್ ಏರ್ ವಾರ್ಫೇರ್ಸ್ ಸಿಕಂದರಾಬಾದ್ ಅಂತೇಳಿ ನಾವು, ಇವು ಭಾರತೀಯ ವಾಯುಪಡೆ ತರಬೇತಿ ಕೇಂದ್ರಗಳಾಗಿವೆ. ಸೇನಾ ನೇಮಕಾತಿಗೆ ಇರಬೇಕಾದ ಅರ್ಹತೆಗಳು ಯಾವುವು ಅಂತ ಕ್ವಶನ್ಸ್ ಇದೆ. ಭಾರತದ ಪ್ರತಿಯೊಬ್ಬ ಪ್ರಜೆಯು ಸ್ವ ಇಚ್ಛೆಯಿಂದ ಅವಳ ಅಥವಾ ಅವನ ಯಾವುದೇ ಜಾತಿ, ಧರ್ಮ, ವರ್ಗ ಮತ್ತು ಸಮುದಾಯಕ್ಕೆ ಸೇರಿದವರು ಎಂಬ ತಾರತಮ್ಯವಿಲ್ಲದೆ ಸೇನೆಗೆ ಸೇರಬಹುದು. ದೈಹಿಕ ಮತ್ತು ಮಾನಸಿಕ ಆರೋಗ್ಯ, ಶೈಕ್ಷಣಿಕವಾದ ಸಾಮಾನ್ಯ ಅರ್ಹತೆ ಮತ್ತು ಹುದ್ದೆಗೆ ಬೇಕಾದಂಥ ತಾಂತ್ರಿಕ ಅರ್ಹತೆ ಅವರು ಹೊಂದಿರಬೇಕಾಗಿರ್ತದೆ. ನೆಕ್ಸ್ಟ್, ಎನ್ ಸಿ ಸಿಯ ಗುರಿಗಳೇನು ಮತ್ತು ಎನ್ ಸಿ ಸಿಯ ಕ್ಯಾಡೆಟ್ಗಳಿಗೆ ದೊರೆಯುವ ಸೌಲಭ್ಯಗಳು ಯಾವುವು ಅಂತ ಕ್ವಶನ್ಸಿದೆ. ಗುರಿಗಳು ವೈಯಕ್ತಿಕ ಶಿಸ್ತಿನ ಗುಣ, ಸೇವಾಪರತೆ ಉಳ್ಳ ವ್ಯಕ್ತಿತ್ವ, ನಾಯಕತ್ವ ಗುಣ, ಗೆಳೆತನ ಹಾಗೂ ಆದರ್ಶ ಸೇವಾ ಮನೋಭಾವನೆಯನ್ನು ಬೆಳೆಸುವುದು. ಇನ್ನು ಸೌಲಭ್ಯಗಳೇನೇನು ಸಿಗ್ತವೆ, ಎನ್ ಸಿ ಸಿ ತರಬೇತಿ ಪಡೆದವರಿಗೆ ರಕ್ಷಣಾ ಪಡೆಗಳಿಗೆ ಸೇರಲು ವಿಶೇಷ ಅವಕಾಶ ದೊರಕುತ್ತದೆ. ತರಬೇತಿಯಲ್ಲಿ ವಿಶಿಷ್ಟ ಸ್ಥಾನ ಪಡೆದ ವಿದ್ಯಾರ್ಥಿಗಳಿಗೆ ವೃತ್ತಿಪರ ಕಾಲೇಜುಗಳಲ್ಲಿ ಮೀಸಲಾತಿ ಸೌಲಭ್ಯ ಕಂಡುಬರುತ್ತದೆ. ತರಬೇತಿಯಲ್ಲಿ ಶಸ್ತ್ರಾಸ್ತ್ರಗಳ ಬಳಕೆಯ ಬಗ್ಗೆ ಶಿಕ್ಷಣ ನೀಡುವುದು. ನೆಕ್ಸ್ಟ್, ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಕುರಿತು ಬರೆಯಿರಿ ಅಂತ ಕ್ವಶನ್ಸ್ ಇದೆ. ಭಾರತದ ಮಿಲಿಟರಿ ಸಂಬಂಧಿತ ವಿಷಯಗಳಲ್ಲಿ ದೇಶದ ರಾಜಕೀಯ ನಾಯಕತ್ವಕ್ಕೆ ಉತ್ತಮ ಗುಣಮಟ್ಟದ ಸಲಹೆ ನೀಡಲು 2019ರಲ್ಲಿ ಈ ಹುದ್ದೆ ಸೃಷ್ಟಿಸಲಾಯಿತು. ಈ ಹುದ್ದೆಗೆ ನೇಮಕವಾಗುವ ವ್ಯಕ್ತಿಯು ರಕ್ಷಣಾ ಸಚಿವರ ಪ್ರಧಾನ ಮಿಲಿಟರಿ ಸಲಹೆಗಾರ ಕೂಡ ಆಗಿರ್ತಾರೆ. ಇಷ್ಟು ಈ ಪಾಠಕ್ಕೆ ಸಂಬಂಧಪಟ್ಟಂಥ ಅಭ್ಯಾಸ ಪ್ರಶ್ನೆಗಳನ್ನು ಕೇಳಿದ್ದೇನೆ. ಇನ್ನು ಮುಂದಿನ ಪಾಠದ ಅಭ್ಯಾಸಗಳನ್ನು ಇನ್ನೊಂದು ವೀಡಿಯೋದಲ್ಲಿ ಡಿಸ್ಕಸ್ ಮಾಡ್ತಿರ್ತೇನೆ. ಫಸ್ಟ್ ಟೈಮ್ ಚಾನಲ್ ನೋಡಿದ್ರೆ ಚಾನಲ್ ಬಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ಅಭ್ಯಾಸ ಪಾಠಗಳು ನಿಮ್ಗೆ ಸಿಗ್ತಾವೆ. ಧನ್ಯವಾದಗಳು.